ಫ್ರೆಂಡ್ಸ್, ನಿಮ್ಮನ್ನ ಜನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಒಂದು ನೇಮಕಾತಿ ಅಧಿಸೂಚನೆಯ ಕುರಿತಾದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆಯವರೆಗೂ ನೋಡ್ತಾ ಇರಿ. ಇಲ್ಲಿ ಕರೆದಿರುವಂತಹ ಹುದ್ದೆ ಬಂದ್ಬಿಟ್ಟು ಆಯಿಲ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಒಂದು ನೇಮಕಾತಿಯ ಕುರಿತಾದ ಅಧಿಸೂಚನೆ ಇದೆ. ಸ್ನೇಹಿತರೆ, ಬನ್ನಿ ಯಾವ್ಯಾವ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಇದೆ ಅನ್ನೋದನ್ನ ನೋಡೋಣ. ಒಂದೇ ಹುದ್ದೆ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಡ್ರಿಲ್ಲಿಂಗ್ ಹೆಡ್ಮ್ಯಾನ್ ಅಂತ ಇಲ್ಲಿ ನಾಲ್ಕು ಪೋಸ್ಟ್ಗಳನ್ನು ತುಂಬ್ಕೊತಾ ಇದ್ದಾರೆ. ಏಜ್ ಲಿಮಿಟ್ ನೋಡೋದಾದ್ರೆ ಜನರಲ್ ಮೆರಿಟ್ದವ್ರಿಗೆ 35 ವರ್ಷ, SC ST ದವ್ರಿಗೆ 40, OBC ದವ್ರಿಗೆ 38 ವರ್ಷ ಒಂದು ವಯಸ್ಸಿನ ಮಿತಿಯನ್ನು ಅವರು ಕಾಯ್ದಿರಿಸಿದ್ದಾರೆ. ಸ್ಯಾಲ್ರಿ ಬಂದ್ಬಿಟ್ಟು ಪ್ರತಿ ತಿಂಗಳು 19,500, ಇದು ಫಿಕ್ಸ್ಡ್ ಇರುತ್ತೆ, ಪ್ಲಸ್ 750 ಇದು ವೇರಿಯಬಲ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 750 ವೇರಿಯಬಲ್ ಅಮೌಂಟನ್ನು ಕೂಡ ಪ್ರತಿ ತಿಂಗಳು ಅವರು ನೀಡ್ತಾರೆ. ಎರಡನೇ ಹುದ್ದೆ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಡ್ರಿಲ್ಲಿಂಗ್ ರಿಗ್ ಮ್ಯಾನ್ ಅಂತ ಇಲ್ಲಿ ಪೋಸ್ಟ್ಗಳು 5 ಪೋಸ್ಟ್ಗಳಿದ್ದಾವೆ. ಏಜ್ ಲಿಮಿಟು GM ದವ್ರಿಗೆ 35, SC ST 40, OBC ದವ್ರಿಗೆ 38 ವರ್ಷ. ಸ್ಯಾಲ್ರಿ ಬಂದ್ಬಿಟ್ಟು ಇವ್ರಿಗೆ ಫಿಕ್ಸ್ಡ್ 16,650 ಇರುತ್ತೆ, ವೇರಿಯಬಲು 640 ರೂಪಾಯಿ ವೇರಿಯಬಲ್ ಇರುತ್ತೆ. ಮುಂದಿನ ಪೋಸ್ಟ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಅಂತ ಇಲ್ಲಿ ಪೋಸ್ಟ್ಗಳು 5 ಇದ್ದಾವೆ. GM ದವ್ರಿಗೆ ಒಂದು ಏಜ್ ಲಿಮಿಟು 35, SC ST ದವ್ರಿಗೆ 40, OBC ದವ್ರಿಗೆ 38 ವರ್ಷ. ಸ್ಯಾಲ್ರಿ ಇವ್ರಿಗೆ 19,500 ಫಿಕ್ಸ್ಡು, ಪ್ಲಸ್ 750 ಏನಿದೆ ಅಲ್ಲ ಅದು ವೇರಿಯಬಲ್ ಅಮೌಂಟು, ಪ್ರತಿ ತಿಂಗಳು ಇಷ್ಟು ವೇತನವನ್ನು ನೀಡ್ತಾರೆ. ಕನ್ಸ್ಟ್ರಕ್ಷನ್ ಕೆಮಿಕಲ್ ಅಸಿಸ್ಟೆಂಟ್ ಹುದ್ದೆ ಇಲ್ಲಿ 10 ಪೋಸ್ಟ್ಗಳನ್ನ ತುಂಬಿಕೊಳ್ಳಿಕತ್ತಾರ. ಏಜು GM ದವ್ರಿಗೆ 40, SC ST ದವ್ರಿಗೆ 45, OBC ದವ್ರಿಗೆ 43. ಸ್ಯಾಲ್ರಿ 19,500 ಫಿಕ್ಸ್ಡ್ ಅಮೌಂಟು, ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ ಅಂತ ಏನು ಹೇಳ್ತೀವಲ್ಲ ಅದು, ಪ್ಲಸ್ 750 ಏನಿದೆ ಅಲ್ಲ ಅದು ವೇರಿಯಬಲು. ಮುಂದಿನ ಪೋಸ್ಟು ಅಸಿಸ್ಟೆಂಟ್ ರಿಗ್ ಎಲೆಕ್ಟ್ರಿಷಿಯನ್ ಅಂತ ಇಲ್ಲಿ ಪೋಸ್ಟ್ಗಳು 10 ಇದ್ದಾವೆ. ಅವ್ರಿಗೆ ಕೂಡ ಏಜ್ ಲಿಮಿಟು ಸೇಮ್ ಇದೆ, GM ದವ್ರಿಗೆ 35, SC ST 40, OBC 38. ಸ್ಯಾಲ್ರಿ ಬಂದ್ಬಿಟ್ಟು 16,640 ಏನಿದೆ ಬೇಸಿಕ್ಕು, ಪ್ಲಸ್ 640 ಏನಿದೆ ಅಲ್ಲ ಅದು ವೇರಿಯಬಲು. ಮುಂದಿನ ಪೋಸ್ಟು ಡ್ರಿಲ್ಲಿಂಗ್ ಟಾಪ್ ಮ್ಯಾನ್ ಪೋಸ್ಟು, 17 ಪೋಸ್ಟ್ಗಳನ್ನು ತುಂಬಿಕೊಳ್ಳಿಕತ್ತಾರ. ಏಜ್ ಲಿಮಿಟು ಸೇಮ್ ಅದ, ಸ್ಯಾಲ್ರಿ ಕೂಡ ಸೇಮ್ ಅದ, 16,640 ರೂಪಾಯಿ ಇದು ಬೇಸಿಕ್ಕು, ಪ್ಲಸ್ 640 ರೂಪಾಯಿ ವೇರಿಯಬಲು. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಮೆಕ್ಯಾನಿಕ್ ಪಂಪ್ ಅಂತ ಇಲ್ಲಿ ಪೋಸ್ಟು 17 ಪೋಸ್ಟ್ಗಳನ್ನು ತುಂಬಿಕೊಳ್ಳಿಕತ್ತಾರ. GM ದವ್ರಿಗೆ 35 ಏಜ್ ಲಿಮಿಟು, SC ST ದವ್ರಿಗೆ 40, OBC ದವ್ರಿಗೆ 38 ವರ್ಷ ವಯಸ್ಸಿನ ಮಿತಿ ಇದೆ. ಸ್ಯಾಲ್ರಿ 16,640 ರೂಪಾಯಿ, ಪ್ಲಸ್ 640 ರೂಪಾಯಿ ಇರುತ್ತೆ ಪ್ರತಿ ತಿಂಗಳು. ಮುಂದಿನ ಹುದ್ದೆ ಬಂದ್ಬಿಟ್ಟು ಗ್ಯಾಸ್ ಲಾಗರ್ ಅಂತ, ಪೋಸ್ಟ್ಗಳು 20 ಇದ್ದಾವೆ. ಜನರಲ್ ಮೆರಿಟ್ದವ್ರಿಗೆ 35 ವರ್ಷದ ವಯೋಮಿತಿ, SC ST ದವ್ರಿಗೆ 40 ವರ್ಷ, OBC ದವ್ರಿಗೆ 38 ವರ್ಷದ ವಯಸ್ಸಿನ ಮಿತಿಯನ್ನು ಅವ್ರು ಕಾಯ್ದಿರಿಸಿದ್ದಾರೆ. ಸ್ಯಾಲ್ರಿ ಬಂದ್ಬಿಟ್ಟು 16,640 ಪ್ಲಸ್ 640 ಇರುತ್ತೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಮೆಕ್ಯಾನಿಕ್ IC ಈ ಪೋಸ್ಟ್ಗಳು ಟೋಟಲ್ ಆಗಿ 31 ಹುದ್ದೆಗಳನ್ನು ತುಂಬಿಕೊಳ್ತಿದ್ದಾರೆ. ಏಜ್ ಲಿಮಿಟು GM ದವ್ರಿಗೆ 35, SC ST ದವ್ರಿಗೆ 40, OBC ದವ್ರಿಗೆ 38. ಸ್ಯಾಲ್ರಿ ಬಂದ್ಬಿಟ್ಟು 16,640 ಪ್ಲಸ್ 640 ವೇರಿಯಬಲ್. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡೋದಾದರೆ ಇವ್ರಿಗೆ SSLC ಡಿಪ್ಲೊಮೊ, ಆಮೇಲೆ ಟ್ರೇಡ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕು ಅಂತ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಒಂದೊಂದು ಹುದ್ದೆಯಲ್ಲಿ ಅಂದರೆ ಕೆಮಿಕಲ್ ಏನಿದೆ ಅಲ್ಲ ಆ ಪೋಸ್ಟನ್ನು ಒಂದು ಮಾತ್ರ BSc ಏನಿದೆ ಅಲ್ಲ ಎಜುಕೇಷನನ್ನು ಕೇಳಿದ್ದಾರೆ. ಇದು ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ವಾಕ್ ಇನ್ ಪ್ರಾಕ್ಟಿಕಲ್ಸ್ ಅಥವಾ ಸ್ಕಿಲ್ ಟೆಸ್ಟ್ ಇರುತ್ತೆ, ಮತ್ತು ಪರ್ಸ್ನಲ್ ಅಸಿಸ್ಟೆಂಟ್ ಟೆಸ್ಟನ್ನು ಅವರು ತೆಗೆದುಕೊಂಡ್ಬಿಟ್ಟು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ಸೊ ಡೇಟ್ ಆಫ್ ನೋಟಿಫಿಕೇಶನ್ನು 4th ತಿಂಗಳು 4 ತಾರೀಕು ಆಗೈತೆ ರೀ. ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಅದು 24 ಮೇ, ಆಗಲೇ ಹೇಳಿದ್ವಲ್ಲ ಪ್ರಾಕ್ಟಿಕಲ್ ಟೆಸ್ಟ್ ಅಂತ, ಅದಕ್ಕೆ ಪ್ರಾರಂಭ ಆಗುವಂಥದ್ದು 24 ಮೇ. ಪ್ರತಿಯೊಂದು ಹುದ್ದೆಗಳಿಗೂ ಬೇರೆ ಬೇರೆ ದಿನಾಂಕವನ್ನು ಅವರು ಕಾಯ್ದಿರಿಸಿದ್ದಾರೆ, ನೋಡ್ಕೊಂಬಿಟ್ರಿ. ನಿಮ್ಮ ನಾವೇನು ಮಾಡ್ತೀವಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಅಫಿಷಿಯಲ್ ನೋಟಿಫಿಕೇಶನ್ನ ವೆಬ್ಸೈಟ್ನ ಲಿಂಕನ್ನು ನಾವು ನೀಡಿರ್ತೇವೆ, ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ನೀವು ಅರ್ಹರಾಗಿದ್ದರೆ ಅಪ್ಲಿಕೇಶನ್ ಹಾಕ್ರಿ. ಜೊತೆಗೆ ನೀವು ಏನಿದ್ದಾವಲ್ಲ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನೋಟಿಫಿಕೇಶನ್ದಾಗ ಸೊ ಯಾವಾಗ ವಾಕ್ ಇನ್ ಇಂಟರ್ವ್ಯೂ ಅದ ಅಂತ ಅವರು ಲಾಸ್ಟಿಗೆ ನೀಡಿದ್ದಾರೆ, ಅದು ನೋಡ್ಕೊಂಬಿಟ್ಟು ಅದ್ರ ಪ್ರಕಾರವಾಗಿ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಆಗ್ಬೋದು.
ಸೊ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇರೆಯವ್ರ ಜೊತೆಗೂ ಕೂಡ ಈ ವಿಷಯವನ್ನ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ.